ರಹಮತುಲ್ಲಾಹಿ ವಬರಕಾತು. ಎಸ್ ವೈ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಝೈನಿ ಮಾತಾಡ್ತಾ ಇರೋದು. ಕೊಡಗು ಜಿಲ್ಲೆಯ ನೆಲ್ಯಹುದಿಕೇರಿ, ಗುಯ್ಯ, ಸಿದ್ದಾಪುರ ಮುಂತಾದ ಏರಿಯಾಗಳಲ್ಲಿ ಇವತ್ತು ಬೆಳಗ್ಗಿನಿಂದ ನಾವು ಸಂದರ್ಶನ ನಡೆಸ್ತಾ ಇದ್ದೇವೆ. ಕರ್ನಾಟಕ ಜಮಿಯತ್ತುಲ್ ಉಲಮಾ ಕಾರ್ಯದರ್ಶಿ ಎಸ್ ಪಿ ಹಮ್ಸ ಸಖಾಫಿ ಅವರು, ಸುನ್ನಿ ಕೋಆರ್ಡಿನೇಷನ್ ಕಮಿಟಿ ಸೆಕ್ರೆಟರಿ ಪಿ ಪಿ ಹಮ್ಸ ಸಖಾಫಿ ಅವರು, ಕೊಡಗು ಜಿಲ್ಲಾ ಎಸ್ ವೈ ಎಸ್ ಅಧ್ಯಕ್ಷರಾದ ಅಫೀಲ್ ಸೈದಿ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಐ ಎಸ್ ಸೆಕ್ರೆಟರಿಯಾದ ಕಿನಾರಾರ್ ಅವರು ಹಾಗೂ ನಮ್ಮೆಲ್ಲ ತಂಡಗಳ ಸದಸ್ಯರಿದ್ದಾರೆ. ನೆಲ್ಯಹುದಿಕೇರಿ ಹಾಗೂ ಇನ್ನಿತರ ಕಡೆಗಳಲ್ಲಿ ನಾವು ಸಂದರ್ಶಿಸಿದಾಗ ಅಲ್ಲಿ ಅತ್ಯಂತ ಭೀಕರವಾದ ಮನಕಲಕುವಂತಹ ಸನ್ನಿವೇಶಗಳನ್ನು ಕಂಡು ಬಹಳ ದುಃಖವಾಯಿತು. ಬಹಳಷ್ಟು ಹೆಚ್ಚಾಗಿ ಆ ಪ್ರದೇಶಗಳಲ್ಲಿ ಅಗತ್ಯವಿರುವುದು ನಮ್ಮ ಕಾರ್ಯಕರ್ತರ ಮ್ಯಾನ್ ಪವರ್. ಸಾಧ್ಯವಾದಷ್ಟು ಕಾರ್ಯಕರ್ತರು ಆ ಕಡೆಗಳಿಗೆ ತೆರಳಿ ಅಲ್ಲಿ ಮನೆಗಳು ಅಂತ ಹೇಳಿ ಏನು ಕಾಣುವುದಿಲ್ಲ, ಎಲ್ಲ ಮಣ್ಣಿನ ರಾಶಿಗಳು ಮಾತ್ರ. ಅದರ ಅಡಿಯಲ್ಲಿ ಅವರ ಅಮೂಲ್ಯವಾದ ಸಾಧನೆಗಳೆಲ್ಲ ಮುಳುಗಿ ಹೋಗಿದೆ. ಅಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರೆಲ್ಲ ಸೇರಿಕೊಂಡು ಅವರ ಮನೆಯ ಒಳಗಿರುವ ವಸ್ತುಗಳನ್ನು ಹುಡುಕೋಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾಧ್ಯವಾಗುವ ಕಡೆಗಳ ಕಾರ್ಯಕರ್ತರು ಈ ಪ್ರದೇಶಗಳಿಗೆ ಮತ್ತು ಇನ್ನಿತರ ಕೊಡಗು ಜಿಲ್ಲೆಯ ಅನೇಕ ಪ್ರದೇಶಗಳಿದೆ, ಕೊಂಡಂಗೇರಿ, ಬೇತ್ರಿ ಮುಂತಾದ ಏರಿಯಾಗಳು, ಅಲ್ಲೂ ಕೂಡ ಇಂತಹ ಸನ್ನಿವೇಶಗಳಿದೆ. ಅಲ್ಲಿಗೆ ತೆರಳಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೂ ಅಂತಹ ಕಡೆಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಮನೆಮಂದಿಗೆ ಊಟಕ್ಕೆ ಕುಡಿಯುವ ನೀರಿಗೂ ಕೂಡ ಗತಿಯಿಲ್ಲ. ಹೋಗುವ ಸಂದರ್ಭಗಳಲ್ಲಿ ಕೆಲವು ಬಾಟ್ಲುಗಳಲ್ಲಿ ನೀರುಗಳನ್ನು ಮತ್ತು ಸ್ನ್ಯಾಕ್ಸ್ಗಳನ್ನು ಕೊಂಡು ಹೋದರೆ ಹಾಗೂ ಆ ಪ್ರದೇಶದ ಸುನ್ನಿ ಕಾರ್ಯಕರ್ತರು, ಇತರ ಸನ್ನದ್ಧ ಸೇವಕರು ಆಹಾರದ ವ್ಯವಸ್ಥೆಗಳನ್ನು ಮಾಡಿದರೆ ಅವರಿಗೆ ಬಹಳಷ್ಟು ಉಪಕಾರವಾಗ್ಬೋದು. ಅಲ್ಲಾಹು ತೌಫೀಕ್ ಕೊಡಲಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು.